ಬೋರ್ಡ್ನ ಅಧ್ಯಕ್ಷರು ಹಾಗೂ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮಾ ಗಿರೀಶ್ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಆಯೋಜಿಸಿದ್ದರು. ಬೈಕ್ ರ್ಯಾಲಿಯ ಮುಖಾಂತರ ಉದ್ಘಾಟಿಸಿ ಬೊಮ್ಮನಹಳ್ಳಿಯಿಂದ ಬೇಗೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ವೃತ್ತದವರೆಗೂ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಸಮಾವೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಆಮ್ ಆದ್ಮಿ ಪಾರ್ಟಿಯ ಮುಖಂಡರುಗಳು ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಮತ್ತು ಉದಯ ಸುದ್ದಿಯೊಂದಿಗೆ ಬಂದಂತಹ ಮುಖ್ಯ ಅತಿಥಿಗಳು ಮಾತನಾಡಿದರು. ಇವತ್ತು ನಾವು ಏನು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೀವಿ ಬೇಗೂರಲ್ಲಿ 192 ವಾರ್ಡಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಎಲ್ಲರೂ ಸೇರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಗ್ಗೆ ಏನು 9:30ಕ್ಕೆ ರ್ಯಾಲಿ ಸ್ಟಾರ್ಟ್ ಆಯಿತು. ಬೇಗೂರು ಸೆಂಟ್ ಫ್ರಾನ್ಸಿಸ್ ಶಾಲೆಯಿಂದ ಹಿಡಿದು ಬೇಗೂರಿನ ಮುಖ್ಯ ರಸ್ತೆಗಳಲ್ಲಿ ಹಾದಿ ಆಂಜನೇಯ ಸರ್ಕಲ್ವರೆಗೂ ನಮ್ಮ ರ್ಯಾಲಿ, ಬೃಹತ್ ರ್ಯಾಲಿ, ಸುಮಾರು 106 ಜನ ನಮ್ಮ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಮತ್ತು ಎಲ್ಲರೂ ಸಹ ಈ ರ್ಯಾಲಿಯಲ್ಲಿ ತುಂಬ ಖುಷಿಯಾಗಿ ಈ ರ್ಯಾಲಿಯಲ್ಲಿ ಬಂದು ನಮ್ಮ ರ್ಯಾಲಿಯನ್ನು ಯಶಸ್ವಿಗೊಳಿಸಿ ನಂತರ ರ್ಯಾಲಿಯಿಂದ ನಾವು ಸ್ಟೇಜ್ಗೆ ಎಲ್ಲ ನಾಯಕರು ಬಂದು ಸುಮಾರು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ನಮ್ಮ ಬೇಗೂರು ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒಲಿಸುವ ಮುಖಾಂತರ ಬರುವಂಥ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಗೆಲ್ಲಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ನಿಮಗೆ ಗೊತ್ತಿದೆ ನಮ್ಮ BBMP 20,000 ಕೋಟಿ ಏನು ಅನುದಾನ ಬಿಡುಗಡೆ ಆಗಿದೆ. ಇವತ್ತು ನೋಡಿ ನಮ್ಮ ವಾರ್ಡಲ್ಲಿ ಕನಿಷ್ಠ ಅಂದರೆ ಒಂದು ವೆಹಿಕಲ್ಸ್ ಸಹ ಓಡಾಡೋಕ್ಕಾಗೋದಿಲ್ಲ. ಎಷ್ಟು ಗುಂಡಿಗಳೆಂದರೆ ಹೆಜ್ಜೆ ಹೆಜ್ಜೆಗೂ ಗುಂಡಿ ಬಿದ್ದಿದ್ದಾವೆ. ಸುಮಾರು ಜನ ಕೈಕಾಲು ಮುರ್ಕೊಂಡು ಇವತ್ತು ಗಾಯಗಳಾಗಿದ್ದಾವೆ. ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತಲ್ಲ, ಏನು ಮಾಡ್ತಾರೆ ಸರ್ ಆ ಟ್ಯಾಕ್ಸ್ನ ಈ ದುಡ್ಡನ್ನ ತೊಗೊಂಡು? ಅಟ್ಲೀಸ್ಟ್ ಇವರು ನಮ್ಮ ಗುಣಿ ಮುಚ್ಚಕ್ಕೆ ಇವರು ಉಪಯೋಗಿಸೋಕ್ಕಾಗೋದಿಲ್ಲ ಅಂತಂದರೆ ಇನ್ಯಾವ ರೀತಿ ಇವರು ಸರ್ಕಾರ ನಡೆಸ್ತಾರೆ? ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಗೊತ್ತಿಲ್ಲ. ದಯವಿಟ್ಟು ನೀವೇ ನೋಡಿ, ನೀವತ್ತು ಏನು ನಮ್ಮ ರ್ಯಾಲಿ ಹೋಯಿತು, ಪ್ರತಿ ಒಂದು ಹೆಜ್ಜೆಯಲ್ಲೂ ಗುಂಡಿ ಗುಂಡಿ ಗುಂಡಿ. ಈ ಗುಂಡಿ ಮುಕ್ತವಾಗಬೇಕಾದ್ರೆ ಆಮ್ ಆದ್ಮಿ ಪಕ್ಷನ ನೀವೆಲ್ಲರೂ ಬೆಂಬಲಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವತ್ತೇನು ಬೇಗೂರು ವಾರ್ಡಲ್ಲಿ ನಾವು ಇವತ್ತು ಕಾರ್ಯಕರ್ತರ ಸಭೆಯನ್ನು ಆಮ್ ಆದ್ಮಿ ಪಕ್ಷದಿಂದ ಪದ್ಮಾ ಗಿರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಿದರು. ಇದು ಯಾವುದೇ ರೀತಿ ಚುನಾವಣಾ ಪ್ರಚಾರ ಆಗಿರಲಿ,
ಇರಲಿಲ್ಲ. ಜನರಿಗೆ ನಮ್ಮ ಪಕ್ಷದ ಜನಪರ ಕಾಳಜಿ, ನಾವು ನಮ್ಮ ಕಾರ್ಯಯೋಜನೆಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸೋಂಥ ಕೆಲಸನ ಇವತ್ತು ನಾವು ಬೈಕ್ ರ್ಯಾಲಿ ಮೂಲಕ ಮಾಡಿದ್ವಿ. ನಾವು ಬೆಂಗಳೂರು ಸೌತ್ ಅಸೆಂಬ್ಲಿಯಲ್ಲಿ ಒಂದು ಬೃಹತ್ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಏನು ಆಯೋಜಿಸಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಪದ್ಮಾ ಗಿರೀಶ್ ಅವರು ಏನು ಇಲ್ಲಿ ನಾಯಕರಾಗಿದ್ದಾರೆ, ನಾಯಕಿಯಾಗಿದ್ದಾರೆ. ಇಲ್ಲಿ ಅವರು ಸಾಕಷ್ಟು ದಿನಗಳಿಂದ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಒಂದು ಅನುಕೂಲ ಮಾಡಲಿಕ್ಕೆ ಸಾಧ್ಯ ಇದೆ, ಅವರ ಜೀವನವನ್ನು ಸುಧಾರಿಸಲಿಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಹೇಗೆ ಸಾಧ್ಯ ಇದೆ ಅನ್ನೋಂಥ ಒಂದು ಪ್ರತಿಯೊಂದು ವಿಷಯವನ್ನು ಇಲ್ಲಿನ ನಾಗರಿಕರಿಗೆ ಅವರು ಹೇಳ್ಕೊತಾ ಬಂದಿದ್ದಾರೆ. ಇವತ್ತಿನ ದಿನ ಇವತ್ತು ನಮ್ಮ ಪಾರ್ಟಿಯ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬರಲಿಕ್ಕೆ ಕಾರಣ ಆಗಿತ್ತು ಏನಂತಂದರೆ, ಅವರು ಮಾಡ್ತಿರೋವಂಥ ಒಂದು ಕೆಲಸಕ್ಕೆ ನಮ್ಮ ಬೆಂಬಲ ಬೇಕಾಗಿದೆ. ಇವತ್ತಿನ ದಿನ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ಬೆಂಗಳೂರಿನ ಒಂದು ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಬಂದು ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೀವಿ.